ಓಕೆ, ಮತ್ತೋರ್ವ ಸಿದ್ದರಾಮಯ್ಯ ಆಪ್ತ ಮತ್ತೆ ಕಾಂಗ್ರೆಸ್ಗೆ ಕೈ ಕೊಡುವುದು ಪಕ್ಕಾ ಆಗಿದೆ. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಿಂದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ವಿಜಯ್ ಶಂಕರ್ ಇದೀಗ ಬಿಜೆಪಿಗೆ ಸೇರಲಿದ್ದಾರಂತೆ. ನಿನ್ನೆ ಮೈಸೂರಿನ ಹುಣಸೂರಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಕಾಂಗ್ರೆಸ್ನಲ್ಲಿ ರಾಜಕೀಯ ಕಷ್ಟ ಆಗ್ತಿರೋದ್ರಿಂದ ಸರಿಯಾದ ನಿರ್ಧಾರ ಕೈಗೊಳ್ಳಬೇಕಿದೆ ಅಂತ ಹೇಳಿದ್ದು, ಉಪಚುನಾವಣೆಗೂ ಮೊದಲೇ ಕಮಲ ಮುಡಿಯುವ ಸಾಧ್ಯತೆ ಇದೆ. ಅಂದಹಾಗೆ ಬಿಜೆಪಿಗೆ ಹೋಗ್ತಾ ಇರೋದು ಇದೇ ಮೊದಲಲ್ಲ. 1991ರಲ್ಲಿ ಕಾಂಗ್ರೆಸ್ಗೆ ಗುಡ್ ಬಾಯ್ ಹೇಳಿದ್ದ ವಿಜಯ್ ಶಂಕರ್ ಯಡಿಯೂರಪ್ಪ ಸರ್ಕಾರದಲ್ಲಿ ಸಚಿವರು ಆಗಿದ್ರು. ಆದರೆ 2 ವರ್ಷಗಳ ಹಿಂದೆಯಷ್ಟೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು.